ಬ್ರೇಕಿಂಗ್ ನ್ಯೂಸ್ ಇದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೀಗಷ್ಟೇ ಆರಂಭ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಎಲ್ಲ ಶಾಸಕರಿಗಿಂತ ಮುಂಚೆ ಆಗಮಿಸಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಭೆಗೆ ಬಹುತೇಕ ಎಲ್ಲ ಕಾಂಗ್ರೆಸ್ನ ಶಾಸಕರು ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುಮತ ಸಾಬೀತುಪಡಿಸುವ ಸಂಬಂಧ ಸಿದ್ದರಾಮಯ್ಯ ಈ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ನ ಶಾಸಕರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗಷ್ಟೇ ಲಭ್ಯ ಆಗ್ತಾ ಇದೆ. ಎಲ್ಲ ಶಾಸಕರಿಗಿಂತ ಮುಖ್ಯವಾಗಿ ಮುಂಚೆ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರು ಕೂಡ ಈ ಸಭೆಗೆ ಹಾಜರಾಗಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ಎಲ್ಲ ಶಾಸಕರು ಇದೀಗ ಆಗಮಿಸಿದ್ದಾರೆ. ಸೊ ಎಂ ಏನು ಇವತ್ತು ಬಹುಮತವನ್ನು ಸಾಬೀತುಪಡಿಸಬೇಕಾಗಿದೆ. ಸೊ ಹಾಗಾಗಿ ಅದರ ಸಂಬಂಧ ಸಿದ್ದರಾಮಯ್ಯ ಮೀಟಿಂಗನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ನಂತರ ಉಭಯ ಪಕ್ಷಗಳೂ ಕೂಡ ಈ ಒಂದು ಸಭೆಯನ್ನು ನಡೆಸ್ತವೆ, ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್. ಸೊ ಈಗ ಶಾಸಕಾಂಗ ಸಭೆಯಲ್ಲಿ ಯಾವ ರೀತಿ ತಾವು ಇರಬೇಕಾಗತ್ತೆ ಅನ್ನುವಂಥ ಮಾತನ್ನು, ಕಿವಿ ಮಾತನ್ನು, ಸೂಕ್ಷ್ಮತೆಗಳನ್ನು ತಮ್ಮ ಶಾಸಕರಿಗೆ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಆರಂಭ ಆಗಿದೆ. ಎಸ್, ಇದೀಗಷ್ಟೇ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಆರಂಭ ಆಗ್ತಾ ಇದೆ. ಬಹುತೇಕ ಎಲ್ಲ ಕಾಂಗ್ರೆಸ್ನ ಶಾಸಕರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ಜೋಹಳಿ ವಿಧಾನಸೌಧದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವ, ಕಾಂಗ್ರೆಸ್ನ ಶಾಸಕಾಂಗದ ಸಭೆ ಆರಂಭ ಆಗಿದೆ. ಸೊ ಪ್ರಮುಖವಾಗಿ ಮುಂಚೆಯೇ ಸಿದ್ದರಾಮಯ್ಯನವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅನ್ನೋದು. ಸೊ ಈಗ ಎಲ್ಲ ಶಾಸಕರು ಬಂದಿದ್ದಾರೆ ಅಥವಾ ಮುನಿಸಿಕೊಂಡಿರುವಂಥ ಶಾಸಕರ ಸಮಾಧಾನ ಈ ಒಂದು ಸಭೆಯಲ್ಲಿ ಏನಾದರೂ ಆಗುತ್ತಾ ಅಂತ? ಶಿವನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಭೆ ಆರಂಭ ಆಗಿದೆ, ಕಾಂಗ್ರೆಸ್ನ ಶಾಸಕಾಂಗದ ಸಭೆ. ಸೊ ಇಲ್ಲಿ ಎಲ್ಲ ಶಾಸಕರು ಹಾಜರಾಗಿದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಅಸಮಾಧಾನ ಹೊಂದಿರುವಂತಹ ನಾಯಕರು ಈ ಒಂದು ಶಾಸಕಾಂಗ ಸಭೆಗೆ ಬಂದಿದ್ದಾರಾ? ಸೊ ಬಂದಿದ್ರೆ ಯಾವ ರೀತಿ ಅಲ್ಲಿ ಆ ಒಂದು ಒಂದು ಪರಿಸರ ಇದೆ ಅಂತ? ಗುರುಪ್ರಸಾದ್, ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ಪ್ರಾರಂಭವಾಗಿದೆ. ಇನ್ನು ಕೇವಲ 4-5 ಶಾಸಕರಷ್ಟೇ ಸಭೆಗೆ ಬರಬೇಕಾಗಿದೆ. ಯಾಕೆಂದರೆ ಹಿಲ್ಟನ್ ರೆಸಾರ್ಟ್ನಲ್ಲಿದ್ದಂತಹ ಎಲ್ಲ ಶಾಸಕರು ಕೂಡ ಬಸ್ನಲ್ಲಿ ಈಗ ವಿಧಾನಸೌಧಕ್ಕೆ ಬಂದು ಈಗ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಕೇವಲ 4-5 ಜನ ಶಾಸಕರು ಇನ್ನು ಬರೋದು ಬಾಕಿ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನೇನು ಬರಬೇಕಾಗಿದೆ, ಅವರು ಕೂಡ ಅವ್ರಿಗೂ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಸಭೆಯಲ್ಲಿ ಸಿದ್ದರಾಮಯ್ಯ ಸಾಕಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಶಾಸಕರಿಗೆ ಕೊಡ್ತಾ ಇದ್ದಾರೆ. ಏನಂದರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 12:15 ಸರಿಯಾಗಿ ವಿಧಾನಸಭೆ ಕಲಾಪ ಪ್ರಾರಂಭವಾಗುತ್ತೆ. ಕಲಾಪ ಪ್ರಾರಂಭದಲ್ಲೇ ಸ್ಪೀಕರ್ ಅವರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಬಿಜೆಪಿಯಿಂದ ಸುರೇಶ್ ಕುಮಾರ್ ಅವರು ಕಣಕ್ಕಿಳಿದಿದ್ದಾರೆ, ಕಾಂಗ್ರೆಸ್ ಮತ್ತು JDSನಿಂದ ರಮೇಶ್ ಕುಮಾರ್ ಅವರು ಇದ್ದಾರೆ. ಸೊ ಇವರ ಒಂದು ಆಯ್ಕೆಯ ಬಳಿಕ ವಿಶ್ವಾಸ ಮತವನ್ನು HD ಕುಮಾರಸ್ವಾಮಿ ಅವರು ಸಾಬೀತುಪಡಿಸಬೇಕಾಗತ್ತೆ. ಅದು ಆ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಾಕಷ್ಟು ಸೂಚನೆಗಳನ್ನು ಸಿದ್ದರಾಮಯ್ಯ ಎಲ್ಲ ಶಾಸಕರಿಗೂ ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅಡ್ಡ ಮತದಾನ ಆಗುವಂತಹ ಒಂದು ಸಾಧ್ಯತೆಗಳು ಇವೆ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಈಗಾಗಲೇ ಅಂದರೆ ಪಕ್ಷದಲ್ಲಿ ಈಗಾಗಲೇ ವಿಪ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಶಾಸಕರು ನಾವು ಯಾರಿಗೆ ಹೇಳಿದ್ದೇವೆ ಅವರಿಗೆ ನೀವು ಮತವನ್ನು ಹಾಕಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಈಗ ಶಾಸಕರಿಗೆ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಮಾಹಿತಿ.